ಆಗುವ ಬೆಳವಣಿಗೆ ಅವರಲ್ಲಿ ಉಂಟಾಗುವ ಪರಿವರ್ತನೆಗಳು ಇತರ ಸಂಗತಿಗಳ ಕುರಿತಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ರೀತಿಯ ಭಯ ಆತಂಕ ಮೂಡುವುದು ಸಹಜ ಅದರ ಕುರಿತಾಗಿ ನಿಮಗಾಗಿ ಕೆಲವು ಸಲಹೆ ಮಾಹಿತಿಗಳು ನಮಸ್ತೆ ವೀಕ್ಷಕರೇ ಇವತ್ತಿನ ಆರೋಗ್ಯ ವಿಚಾರ ಮಂಥನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ज्ञान सरोवर एक्सलेन्स इन होमियोपति एक्सलेन्स इन होमियोपति जर्नलिज्म सुवर्ण कर्नाटक सन्मान विजेत डॉक्टर एन एम चंद्रशेखर नम जो महिळेयर आरोग्य विषय बग्गे नमगे तिळिसिकोडुत्तिद्दारे नमस्ते डॉक्टर नमस्कार हेळि डॉक्टर इवत्तु महिळेयरिगे संबंधपट्टंते याव ओंदु खायिले बग्गे अथवा आरोग्य बग्गे नमगे तिळिसिकोडुत्तिद्दीरा इवत्तु महिळेयर जीर्णांगद तंत्रगळ बग्गे हेच्चु ओत्तु कोडोण इंदिन महिळे क्षेत्र मुंदे एक्स्पेशली ना बंगलूर नगर प्रदेश नोड़े साफ्टवेर इंडस्ट्री बीपीओस केस जीवन शैली बहुत बदलाव आगे सुमार जन नम बरतल इरिटेबल बोवल सिंड्रोम अंदर एक्स्पेशली बोवल डिसऑर्डर्स कानसकोल्ता इरिटेबल बोवल सिंड्रोम गैस्ट्राइटिस अदर जो पाइल्स नम कानसकोल्ता है इरिटेबल बोवल सिंड्रोम ना हेच्चागि नोड्ता इरोदु हेण्णुमक्कळु यूशुअल तिंद तक्षण ना मोशन्स होगु अथवा दिनक्के मूरु नाल्कु सति होगबेकु इतर एल्ल कानिसिकोळ्ता इदे अदर जोते गैस्ट्रिक प्रॉब्लम ऐन जास्ति आग्ता इदे अवरु सरियाद टाइम अल्ली आहार तगोळ्ता इल्ल अदल्लदे ईगिन कालेज हुडुगियरु एक्स्पेशली नानु नोड्ता इरोंगे सेकेंड पीयूसी ओद्ता इरतक्कंत हुडुगियरल्लि जास्ति एनु कळते अंद्रे अवरु बेळगे एद्दु पाठक्के होगबेकु ओट होगबेकु अलग कॉलेज डैरेक्ट आगे अंदर चिख चिख क्यारियर ऊट अद्वाल जन जो शेयर मोदी और सरिया प्रमाण आहार मदल सेवन आगता अब दुड मूल दोष आगता है आ क्षण उत्साह गोतल निधान तुम गैस्ट्रिक तुम्हारे कानसकोलता है इन दिन बिटे यूशल नम जन रात्रि एस्टो बरतर बंदु मलकोबिड़ता ऊट मा तक ऊट आद तक दयु मलकोलबार मिनिमम गंटे एदिबू अब प्रतियो आरोग्य तंत्र बहुत कमी आगते अद्र जो ना एक्स्पेशली हेण्मक्कळु नो हरी नो वरी नो करी अंत ऐन ना सोमवार शनिवार शुक्रवार तक तुम दुड़ी शनिवार भानवर वीकेंड सिगुत्ते उद्देश्य बंदे पिज्जा कॉर्नर्स बेलपुरी मसालपुरी चेन्नागि तिन्बिडुत्तारे अदु इडी वार आरोग्य केट्टु होगिडुत्ते ಏಕೆಂದರೆ ನೋ ಡೌಟ್ ವೆರೈಟೀಸ್ ದಿ ಸ್ಪೈಸ್ ಆಫ್ ಲೈಫ್ ನಾವು ವೆರೈಟೀಸ್ ತಿನ್ನಬೇಕು ಇಲ್ಲ ಅಂತ ಅಲ್ಲ ಹಂಗಂದ್ಬಿಟ್ಟು ಅದನ್ನೇ ಜೀವನ ಅಲ್ಲ ನಾವು ನೋಡಬಹುದು ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರೋ ಬಾಳೆಹಣ್ಣಲ್ಲಿ ಊಟ ಮಾಡಿದಾಗ ಊಟದಲ್ಲಿ ಉಪ್ಪಿನಕಾಯಿ ಅಂತ ನೋಡ್ತೀವಿ ಉಪ್ಪಿನಕಾಯಿ ಒಂಚೂರು ಇರುತ್ತೆ ಅಷ್ಟೇ ಉಪ್ಪಿನಕಾಯಿನೇ ನಾವು ತಿನ್ನಲ್ಲ ಹೌದು ಸೋ ಅದರಿಂದ ಆ ತರ ಒಂದು ಎಲ್ಲೋ ಒಂಚೂರು ವೆರೈಟೀಸ್ ಇರಬೇಕು ಅಂತ ಅದನ್ನೇ ಮೇನ್ ಫುಡ್ ಆಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಆಗಲ್ಲ ಆಮೇಲೆ ನಮ್ಮ ಭಾರತ ದೇಶದ ಒಂದು ಹವಾಮಾನ ಇದರೆಲ್ಲದಕ್ಕೂ ಸೂಟ್ ಆಗಿರೋಂಗೆ ನಮಗೆ ಒಂದು ವೈದ್ಯ ಒಂದು ಆಹಾರ ಪದ್ಧತಿ ಏನು ಬಂದಿದೆ ನಾವು ಅದನ್ನೇ ಫಾಲೋ ಮಾಡಬೇಕು ಇಕಂದ್ರೆ ಈಗ ಜನರಲ್ ಆಗಿ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲರೂ ಫ್ರಮ್ ಬಾಯಿಂದ ರೆಕ್ಟಮ್ ತನಕ ಮೌತ್ ಅಲ್ಸರ್ಸ್ ಬಾಯಲ್ಲಿ ಕೆಟ್ಟು ವಾಸನೆ ಬರೋದು ಅದಲ್ಲದೆ ಎದೆ ಉರಿ ಅದಕ್ಕೆ ಸಂಬಂಧಪಟ್ಟಂತ ಹಯಾಟ ಸರ್ನಿ ಆಗಿರಬಹುದು ಹಿಕ್ಕಪ್ಸ್ ತುಂಬಾ ಬಿಕ್ಕಳಿಕೆ ಬರೋದು ಆಮೇಲೆ ಹೊಟ್ಟೆ ಹಸಿವೆ ಆಗಿರೋದು ಅದಲ್ಲದೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಸ್ ವೆರಿ ವೆರಿ ಬಿಗ್ ಪ್ರಾಬ್ಲಮ್ ನೌಡೇಸ್ ಎಸ್ಪೆಷಲಿ ವುಮೆನ್ ಆರ್ ಫೇಸಿಂಗ್ ಅದಂದ್ರೆ ಈಗ ಲೇಟೆಸ್ಟ್ ಟ್ರೆಂಡ್ ಏನಾಗ್ಬಿಟ್ಟಿದೆ ಮೊದಲು ಹೆಣ್ಮಕ್ಳು ಅಷ್ಟು ಸಿಗರೇಟ್ ಸೇತಾ ಇರಲಿಲ್ಲ ಇವಾಗ ನಮಗೆ ಬರ್ತಾ ಇರೋದ್ರಲ್ಲಿ ಎಸ್ಪೆಷಲಿ ಬಿಪಿಓಸ್ ಈ ಸಾಫ್ಟ್ವೇರ್ ಅಲ್ಲಿ ಸಿಗರೇಟ್ ಸೇದೋದು ಒಂದು ಅಭ್ಯಾಸ ಶುರು ಮಾಡ್ಕೊಂಡಿದ್ದಾರೆ ಅದರಿಂದ ಅವ್ರು ತುಂಬಾ ತೊಂದರೆಗಳಾಗ್ತಾಯಿದೆ ನಾವು ಇವಾಗ ಒಂದು ರೀಸೆಂಟ್ ಸ್ಟಡಿ ಪ್ರಕಾರ ಬೆಂಗಳೂರಿನಲ್ಲಿ 35% ಕಿಡ್ನಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಆಹಾರ ಒಂದು ಸರಿಯಾಗಿ ತಗೊಳ್ಳದೆ ಇರೋದ್ರಿಂದ ಅದು ಎಸ್ಪೆಷಲಿ ನಿಮಗೆ ಗೊತ್ತಿರೋಂಗೆ ಅಜಿನೋಮೋಟೋ ಅಂತ ಒಂದು ಸಾಲ್ಟ್ ಉಪಯೋಗಿಸ್ತಾರೆ ಪ್ರತಿಯೊಬ್ಬರು ಈ ಚೈನೀಸ್ ಫುಡ್ ಐಟಮ್ಸ್ ಗೆ ಫ್ರೈಡ್ ರೈಸ್ ಇರಬಹುದು ಗೋಬಿ ಮಂಚೂರಿ ಇದೆಲ್ಲ ನಮ್ಮ ಜನರಿಗೆ ರುಚಿ ಇರುತ್ತೆ ಇಲ್ಲ ಅಂತ ಅಲ್ಲ ನಮ್ಮ ಅಜ್ಜಿ ಮಾತಾಡೋರು ಮಾಗೆ ಕೇಳಬಹುದು ನರಕ ಅಂತ ಯಾಕೆ ನಾವು ಎಷ್ಟೇ ವೆರೈಟಿ ತಿಂದ್ರು ಹೊಟ್ಟೆಲೆಲ್ಲ ಒಂದೇ ಅದು ನಮ್ಗೆ ಅರ್ಥ ಆಗಲ್ಲ ನಾವು ಆ ರುಚಿಗೆ ಬಿದ್ದುಬಿಟ್ಟು ತಿಂದ್ಬಿಟ್ಟಾಗ ಈ ಆರೋಗ್ಯ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಈಗ ಅಮೆರಿಕ ಅಂತ ದೇಶಗಳಲ್ಲಿ ಅಜಿನೋಮೋಟೋ ಹಸ್ ಬಿನ್ ಬ್ಯಾಂಡ್ ಅಲ್ಲಿ ಅವ್ರು ಹೇಳ್ತಾರೆ ಎವರಿ ಹೋಟೆಲ್ಸ್ ಮಸ್ಟ್ ಡಿಸ್ಪ್ಲೇ ದಟ್ ಅಜಿನೋಮೋಟೋ ಇಸ್ ನಾಟ್ ಬಿನ್ ಯೂಸ್ಡ್ ಹಿಯರ್ ಅಂತ ಈ ನಮ್ಮ ಸುಮಾರು ಜನ ಮಕ್ಕಳು ಅಥವಾ ಹೆಣ್ಮಕ್ಳು ಕರ್ಕೊಂಡು ಬರ್ತಾರೆ ಎಸ್ಪೆಷಲಿ ಪೌಡರ್ ವ್ಯವಸ್ಥೆ ಅಂತ ತಗೊಳ್ಳೋಣ ಪ್ಯುಬರ್ಟಿ ಟೈಮ್ ಅಲ್ಲಿ ಸರಿಯಾಗಿ ಆಹಾರ ಸೇವನೆ ಇರಲ್ಲ ತುಂಬಾನೇ ಸಣ್ಣ ಇರ್ತಾರೆ ಮಕ್ಕಳು ಅವರು ನೀವು ಊಟ ಮಾಡೋದು ನೋಡಬಹುದು ಒಂದು ವರ್ಷದ ಮಕ್ಕಳು ಎಷ್ಟು ಊಟ ಮಾಡ್ತಾರೆ ಅಷ್ಟು ಊಟ ಮಾಡ್ತಾ ಇರ್ತಾರೆ ಅದಕ್ಕೆ ಹಲವಾರು ಕಾರಣಗಳು ಇರಬಹುದು ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಕಾಣೋದು ನಾವು ಯೂಶುವಲ್ ಆಗಿ ವರ್ಮ್ಸ್ ಹೋಟೆಲ್ ಹುಡುಗರು ಅಂತ ಏನು ಹೇಳ್ತೀವಲ್ಲ ಅವರು ಒನ್ಸ್ ಅಗೇನ್ ಇದು ಔಟ್ ಸೈಡ್ ಫುಡ್ ಇಂದ ನಾನು ಹೇಳೋದು ಈ ಫುಡ್ ಹ್ಯಾಂಡ್ಲರ್ಸ್ ಗ್ಲೌಸ್ ಅನ್ನು ಜಾಸ್ತಿ ಯೂಸ್ ಮಾಡಲ್ಲ ಅಂದ್ರೆ ಇವಾಗ ಸುಮಾರು ಜನ ಅಡಿಗೆಯವರು ಏನ್ ಮಾಡ್ತಾರೆ ಅಂದ್ರೆ ಈ ಎಕ್ಸ್ಪ್ರೀನಿ ಕೋಸಂಬರಿಗಳೆಲ್ಲ ತಿಂದ್ರು ನೋಡೋದು ಹಸಿ ಕೈಯಲ್ಲಿ ಕತ್ತರಿಸ್ತಾರಲ್ಲ ಅದರಿಂದನೇ ಜಾಸ್ತಿ ಫುಡ್ ಇನ್ಫೆಕ್ಷನ್ಸ್ ಆಗೋದು ಇತ್ತೀಚೆಗೆ ಒಂದು ಮಹಿಳೆ ಬಂದಿದ್ರು ಅವರಿಗೆ ಫಿಟ್ಸ್ ಬರಕ್ ಶುರು ಆಗೋಯ್ತು ಅವರು ಬಹಳ ಒಂದು ಧಾರ್ಮಿಕ ಒಂದು ಹಿನ್ನೆಲೆ ಇರತಕ್ಕಂತ ಬಹಳ ಒಂದು ನಿಯಮಾನಿಷ್ಠೆ ಫಾಲೋ ಮಾಡುವಂತ ವೆಜಿಟೇರಿಯನ್ ಕುಟುಂಬದವರಿಗೆ ಫಿಟ್ಸ್ ಬರಕ್ ಶುರು ಆಗೋಯ್ತು ಇದೂ ತನಕ ಇರಲಿಲ್ಲ ಫಿಟ್ಸ್ ಬರಕ್ ಶುರು ಆಯ್ತು
ಎಲ್ಲ ಔಷಧಿಗಳು ಕೊಟ್ವಿ ನಾವು ನಮ್ಗೆ ಅನ್ನಿಸ್ತು ಏನೋ ವಿ ಆರ್ ಫೇಲಿಂಗ್ ಸಮ್ವೇರ್ ಅಂತ. ಸೊ ಸಿಟಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು ಅವ್ರ ತಲೆಯಲ್ಲಿ ಯಾವ್ದೋ ಒಂದು ವರ್ಮ್ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಯಾಕೆಂದ್ರೆ ಅವ್ರ ಮನೇಲಿ ತುಂಬಾ ಸೊಪ್ಪು ತರಕಾರಿ ಉಪಯೋಗಿಸ್ತಾರಂತೆ. ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಯ್ತು ಆ ಸೊಪ್ಪು ತರಕಾರಿನ ಸರಿಗೆ ಅವರು ಒಂದು ತೊಳಿದಾರ ಅಂದ್ರೆ ನಾವು ಅದಕ್ಕೆ ಎಲ್ರಿಗೂ ಹೇಳ್ತೀವಿ ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಕುದಿಸ್ಬಿಟ್ಟು ಅದರಲ್ಲಿ ನೀವು ಸೊಪ್ಪು ತರಕಾರಿಗಳನ್ನ ವಾಶ್ ಮಾಡ್ಕೊಳ್ಳಿ ಅಂತ. ಆ ಸೊಪ್ಪಿನ ಕಡೆ ಯಾವ ಒಂದು ಮೊಟ್ಟೆ ಹೋಗಿ ಅದು ಒಂದು ಹೆಮ್ಮರವಾಗಿ ಬೆಳೆದು ತಲೆ ಒಳಗೆ ಹೋಗಿ ಅದು ದೊಡ್ಡ ಒಂದು ವರ್ಮ್ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನ ಆಪರೇಷನ್ ಮಾಡ ತೆಗಿಬೇಕಾಯ್ತು. ಸೊ ಇದರ ಜೊತೆಗೆ ಈ ಬೇಸಿಕ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದು ಏನಾಗ್ಬಿಡುತ್ತೆ ಅಂದ್ರೆ ಅವರು ಆಹಾರ ಪದ್ಧತಿಗಳು ಅಂದರ ಅವರು ವ್ಯಾಯಾಮ ಅನ್ನೋದು ಇಲ್ವೇ ಇಲ್ಲ. ಈಗ ನೀವು ಚಿಕ್ಕ ಮಕ್ಕಳಿಂದ ನೋಡಿರ್ಬೋದು ಮೊದ್ಲ ಕಾಲದಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಜಾಗಗಳ ಸಿಗ್ತಾ ಇರಲಿಲ್ಲ. ಈಗೆಲ್ಲ ಫೀಲ್ಡ್ ಖಾಲಿ ಇರುತ್ತೆ, ಮನೆಯಲ್ಲಿ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ಇಲ್ಲಾಂದ್ರೆ ಟಿವಿ ನೋಡ್ತಾ ಕೂತಿರ್ತಾರೆ. ಸೊ ಪುಟ್ಟ ಮಕ್ಕಳಿಂದ ಅವ್ರಿಗೆ ಅದೇನು ಅಲ್ಲಿಂದ ಗ್ಯಾಸ್ ಇದಕ್ಕೆ ಬೇಸಿಕ್ ಪ್ರಾಬ್ಲಮ್ ಏನಾಗಿದೆ ಒಬೆಸಿಟಿ ಒನ್ಸ್ ಅಗೇನ್. ಈಗ ಜಂಕ್ ಪೊಟೇಟೋ ಅಂತ ಹೇಳ್ತೀವಿ, ಕೌಚ್ ಪೊಟೇಟೋಸ್ ಅಂತ, ಮುಂದೆ ಮೂರತ್ತು ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ ತಿಂತಾನೆ ಇರ್ತಾರೆ ಮಕ್ಕಳು, ಆ ತರದವ್ರು ದಪ್ಪಗೆ ಆಗ್ತಾ ಇದಾರೆ. ಸೊ ಕೌಚ್ ಪೊಟೇಟೋಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಒನ್ಸ್ ಅಗೇನ್ ಅಲ್ಲಿ ನಾವು ಸರಿಯಾದ ಆಹಾರ ಪದ್ಧತಿ ಸರಿಯಾಗಿ ಇಲ್ದಿರೋದ್ರಿಂದ ಈ ವಾಕಿಂಗ್ ಅಂತ ನಾವು ಮಾಡಿದ್ರೆ ಸುಮಾರು ಆರೋಗ್ಯ ತಂದ್ರೆ ಎಕ್ಸ್ಪೆಷಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಅದು ಸುಮಾರು ಜನ ಮಾಡ್ತಾ ಇಲ್ಲ. ನಾವು ಒಂದು ಇಡೀ ಒಂದು ರೀಸೆಂಟ್ ಸರ್ವೆ ಪ್ರಕಾರ ಇಡೀ ಭಾರತ ದೇಶದಲ್ಲಿ ವಾಕಿಂಗ್ ಅನ್ನ ಮಾಡೋದು ಬರೀ 9% ಆಫ್ ಪಾಪ್ಯುಲೇಷನ್. ಇಟ್ಸ್ ವೆರಿ ಅಲಾರ್ಮಿಂಗ್. ನಾನು ಹೇಳ್ತಾ ಇರೋದು ಬಿಲೋ ಪಾವರ್ಟಿ ಲೈನ್, ಬಡ ಜನರನ್ನ ಬಿಟ್ಟರೆ ಬೇರೆ ಎಲ್ಲ ಜನರು ವಾಕಿಂಗ್ ಅಂತ ಮಾಡೋದು ಬರೀ 9%. ಪಕ್ಕದ ಮನೆಗೆ ಹೋಗ್ಬೇಕಾದ್ರೆ ಗಾಡಿ ಇದ್ರೆ ಅಥವಾ ಸೈಕಲ್ ಇದ್ರೆ ಅದರಲ್ಲೇ ಔಟ್ ಆಗ್ಬಿಡ್ತೀವಿ ಹೊತ್ತು ನಾವು ಯಾರು ನಡೆಯೋದಿಲ್ಲ. ಅದು ಏನು ಕೆಲವರಿಗೆ ಬಿ ಪಿ ಶುಗರ್ ಈ ತರ ಎಲ್ಲ ಬಂದ ಮೇಲೆ ಮಾಡ್ತಾರೆ. ಸೊ ಮೂಲತಃ ದಯವಿಟ್ಟು ವಾಕಿಂಗ್ ಮಾಡ್ಬೇಕಾಗುತ್ತೆ, ಅವಾಗ ಸುಮಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡಬಹುದು. ಅದಂದ್ರೆ ನಾನು ಹೇಳಿದ್ನಲ್ಲ ಬಹಳ ಮುಖ್ಯವಾಗಿ ಊಟ ತಕ್ಷಣ ಮಲಗಬಾರ್ದು, ಮಿನಿಮಮ್ 3 hours ಎದ್ದಿರಬೇಕು. ಆಗ್ಲಿಲ್ಲ ಅಂದ್ರೆ ಮಿನಿಮಮ್ 1 hour. ಹಳೆ ಕಾಲದಲ್ಲಿ ಏನ್ ಹೇಳೋರು, ಆಫ್ಟರ್ ಡಿನ್ನರ್ ಸಿಟ್ ಎ ವೈಲ್, ಆಫ್ಟರ್ ಸಪ್ಪರ್ ವಾಕ್ ಎ ಮೈಲ್ ಅಂತ. ಸೊ ಊಟ ಆದ ತಕ್ಷಣ ಮಿನಿಮಮ್ 1 to 3 hours ಅವ್ರು ಎದ್ದಿದ್ರೆ ಅದು ಕ್ಲೀನ್ ಆಗಿ ಜೀರ್ಣ ಆದ್ಮೇಲೆ ಮಲ್ಕೊಂಡಾಗ ಅವಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳು ಬರಲ್ಲ. ಬಹಳ ಮುಖ್ಯವಾದ ಅಂಶ ಅದು. ಎರಡನೇದು ಏರಿಯೇಟೆಡ್ ಡ್ರಿಂಕ್ಸ್, ಕ್ಯಾನ್ಡ್ ಫುಡ್ ಐಟಮ್ಸ್ ಏನಿದೆ ದಯವಿಟ್ಟು ಯಾರು ತಗೋಬೇಡಿ. ಈಗ ನೀವು ಜೀವನ ಕ್ರಮ ಅಂತ ಒಂದು ಹೇಳಿದ್ರಿ, ಯಾವ ರೀತಿ ಅಂದ್ರೆ ಗ್ಯಾಸ್ ಟ್ರಬಲ್ ಇರೋರು ಅಥವಾ ಪ್ರಾಬ್ಲಮ್ ಇರೋರು ಯಾವ ರೀತಿ ಜೀವನ ಕ್ರಮವನ್ನ ಅನುಸರಿಸಬೇಕು ಅಂತ, ಹಾಗೆ ಯಾವ ರೀತಿ ಆಹಾರ ಪದ್ಧತಿನ ಅನುಸರಿಸಬೇಕಾಗುತ್ತೆ ನಮ್ಮ ಎಕ್ಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಅಂದ್ರೆ ನಾ ಹೇಳಿದ್ರೆ ಯಾವ ಊರಿಗೆ ತಕ್ಕಂಗೆ ಅವರವರು ಮೊದ್ಲಿಂದ ಒಂದು ಒಂದು ಪರಂಪರೆಯಿಂದ ಬಂದಿರದೆ ಆಹಾರ ದಯವಿಟ್ಟು ಅದನ್ನ ಫಾಲೋ ಮಾಡಲಿ. ಇವಾಗ ನಾವು ಯಾವ್ದೋ ಒಂದು ಹೋಟ್ಲಿಗೆ ಹೋಗ್ಬೋದು, ಒಂದು ಹೋಟ್ಲಿಗೆ ಹೋದಾಗ ಒಂದು ಪ್ಲೇಟ್ ಮೀಲ್ಸ್ ಅಂತ ಕೊಡ್ತಾರಲ್ಲ ಅದು ವೆಟ್ಸ್ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಲ್ಲ ದಟ್ಸ್ ಕರೆಕ್ಟ್. ಒಂದ್ ಎರಡ್ ಚಪಾತಿ, ಒಂದ್ ಕಪ್ಪಲ್ ರೈಸ್, ಒಂದ್ ಎರಡ್ ತರ ಪಲ್ಯ, ಒಂದರಲ್ಲಿ ಕಪ್ಪಲ್ ಮೊಸರು ಇದೆಲ್ಲ ಕೊಡ್ತಾನಲ್ಲ. ಬಟ್ ಅಲ್ಲೇನಾಗ್ಬಿಡುತ್ತೆ ನಮಗೆ ಎಲ್ಲಾ ಹೋಟ್ಲ್ಗಳು ಸುಮಾರಲ್ಲಿ ಅನ್ನಕ್ಕೆ ಸೋಡಾ ಹಾಕ್ಬಿಡ್ತಾರೆ, ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಅದೇ ತರ ನೀವು ಮನೇಲಿ ಆಹಾರ ಪದ್ಧತಿ ಶುರು ಮಾಡ್ಕೊಂಡ್ರೆ ಅದು ವೆಜಿಟೇರಿಯನ್ಸ್ ಗೆ ನಾನು ಹೇಳೋದು ದಯವಿಟ್ಟು ವೆಜಿಟೇರಿಯನ್ ಇಸ್ ಎಲ್ಲಾರು ವೆಜಿಟೇರಿಯನ್ಸ್ ಆದ್ರೆ ಸುಮಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕಂಟ್ರೋಲ್ ಮಾಡಬಹುದು. ಈಗ ನಾನ್ ವೆಜ್ ಅಂದ್ರೆ ಐಟಮ್ಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಹೌದಮ್ಮ, ನಾವು ನೋಡ್ತಾ ಇರೋ ಪೇಷಂಟ್ಸ್ ಅಲ್ಲಿ ಜಾಸ್ತಿ ತುಂಬಾ ಈ ನಾನ್ ವೆಜ್ ಐಟಮ್ಸ್ ತಿನ್ನೋದ್ರೆ ತುಂಬಾನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಎಕ್ಸ್ಪೆಷಲಿ ಯಾಕಂದ್ರೆ ಅದ್ರಲ್ಲಿ ಮಸಾಲಾ ಐಟಮ್ಸ್ ಜಾಸ್ತಿ ಆಗ್ತಾರೆ. ಈ ಸ್ಪೈಸಸ್, ಚಿಲ್ಲೀಸ್ ಯಾವ್ದ್ರಲ್ಲಿ ಜಾಸ್ತಿ ಹಾಕ್ತಾರೆ ಅಂದ್ರೆ ಮೆಣಸಿನಕಾಯಿಗಳು, ಈ ಮಸಾಲಾ ಸಾಂಬಾರ್ ಐಟಮ್ಸ್ ಗಳು ಜಾಸ್ತಿ ಹಾಕೋದ್ರಲ್ಲಿ ತುಂಬಾನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಅದಂದ್ರೆ ಹೆಣ್ಮಕ್ಳು, ನಾನು ಇನ್ನೂ ನೋಡಿರೋದಂದ್ರೆ ಚಾಕ್ಲೇಟ್ಸ್ ತಿನ್ನೋದು. ಈ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಅವ್ರಿಗೆ ಏನಾಗಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಚಾಕ್ಲೇಟ್ಸ್ ತಿನ್ನೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಗಳು ನೋಡ್ತಾ ಇದೀವಿ. ಅದಂದ್ರೆ ಕಾಫಿ ಟೀ ಸೇವನೆ. ಯೂಶುವಲ್ ನೀವು ಅಬ್ಸರ್ವ್ ಮಾಡಬಹುದು ಎಲ್ಲ ಎಕ್ಸಿಕ್ಯೂಟಿವ್ ಲೆವೆಲ್ ಕೇಡರ್ಸ್ ಅಲ್ಲಿ ಏನಿರ್ತಾರೆ, ಇವ್ರ ಟೆನ್ಷನ್ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅವ್ರಿಗೆ ಜಾಸ್ತಿ. ಸೊ ಮನಸ್ಸನ್ನು ಆದಷ್ಟು ಶಾಂತವಾಗಿ ಇಟ್ಕೋಬೇಕು. ಇದು ಅದಕ್ಕೆ ನಾನು ಆದಷ್ಟು ಎಲ್ರಿಗೂ ಹೇಳೋದು, ಟು ಅವಾಯ್ಡ್ ಓವರ್ ಮೆಂಟಲ್ ಎಕ್ಸರ್ಷನ್. ತುಂಬಾ ಮೆಂಟಲಿ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ಪ್ರೊಲಾಂಗ್ ಡಿಸ್ಕಷನ್ಸ್ ಅಲ್ಲ, ಅದು ಬೇಕಾಗ್ಬೋದು ಇಲ್ಲ ಅಂತ ಅಲ್ಲ, ಬಟ್ ಹಂಗನ್ಬಿಟ್ಟು ಯಾವ್ದೋ ಅನ್ನೆಸರಿ ವಿಷಯನ ಸುಮ್ಮನೆ ಗಂಟೆಗಟ್ಟಲೆ ಮಾತಾಡೋದು, ಗಂಟೆಗಟ್ಟಲೆ ಜಗಳಗಳಾಡೋದು, ಅನ್ನೆಸರಿ ಕ್ರಿಟಿಸಿಸಮ್ಸ್, ಬೇರೆಯವ್ರ ಬಗ್ಗೆ ಸುಮ್ಮನೆ ಒಂದು ಅವಹೇಳನೆ ಒಂಥರ ಬೈತಾ ಇರೋದು ಬೇರೆಯವ್ರನ್ನ, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ನನ್ನ ವೈಯಕ್ತಿಕ ಒಂದು ಅನುಭವ ಕೂಡ ಹೇಳ್ತೀನಿ, ಏನೋ ಒಂದು ಆಹಾರದಲ್ಲಿ ವ್ಯತ್ಯಾಸ ಆಯ್ತು, ಹೊರಗಡೆ ನಾವು ಊಟ ಗಿಟ ಮಾಡ್ಕೊಂಡು ಬಂದ್ವಿ ಅಂದಾಗ ಒಂದು ಗ್ಲಾಸ್ ಬಿಸಿನೀರು ಒಂಚೂರು ಅರಿಶಿನ ನಾವು ಕುಡಿದಾಗ ತಕ್ಷಣ ಒಂದು ಯಾವ್ದೇ ತರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆದ್ರೆ ಕಮ್ಮಿ ಆಗ್ಬಿಡುತ್ತೆ. ಅದು ಆಗ್ಲಿಲ್ಲ ಅಂದ್ರೆ ಮಜ್ಜಿಗೆ ಹಿಂಗ್ ಹಾಕೊಂಡು ಕುಡಿಯೋದು, ಅದು ಮಜ್ಜಿಗೆ ಹಿಂಗ್ ಹಾಕೊಂಡು, ಇದು ನಮ್ಮ ಮನೆಯಲ್ಲಿ ಅಜ್ಜಿ ರೌಷ್ಠಿ ಅಂತ ಹೇಳ್ಬೋದು, ಹೋಮಿಯೋಪತಿಗೆ ಏನ್ ಸಂಬಂಧ ಇಲ್ಲ. ಬಟ್ ಏನಂದ್ರೆ ಇಮಿಡಿಯೇಟ್ ಆಗಿ ನಾವು ಯಾವ್ದೇ ಡಾಕ್ಟರ್ ನೋಡಕ್ ಆಗದೇ ಇದ್ದಾಗ ಈ ಒಂದು ಸಿಂಪಲ್ ಪರಿಹಾರಗಳು ಮಾಡ್ಕೊಂಡಾಗ ನೆಕ್ಸ್ಟ್ ಇದೇ ತರ ನಾವು ರಿಕವರ್ ಆಗಿರೋದಕ್ಕೆ ಹೋಮಿಯೋಪತಿ ಡಾಕ್ಟರ್ ನೋಡಿದಾಗ ಸುಮಾರು ತೊಂದರೆಗಳನ್ನ ನಾವು ಕಮ್ಮಿ ಮಾಡ್ಕೋಬಹುದು. ಓಕೆ, ಅಂದ್ರೆ ಕೊನೆಯಲ್ಲಿ ನೀವೇನ್ ಒಂದು ಸಲಹೆಯನ್ನ ನಮ್ಮ ಯುವತಿಯರಿಗೆ ಅಥವಾ ಮಹಿಳೆಯರಿಗೆ ನೀವು ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಎರಡು ರೀತಿ ಯೋಚನೆ ಮಾಡ್ಬೇಕಮ್ಮ, ಗ್ರಾಮೀಣ ಮಹಿಳೆಯರು ಮತ್ತೆ ನಮ್ಮ ಅರ್ಬನ್ ವುಮೆನ್ ಅಂತ. ಅರ್ಬನ್ ವುಮೆನ್ ಅಲ್ಲಿ ಒಂದ್ಸ ಏನ್ ವರ್ಕಿಂಗ್ ವುಮೆನ್ ಅಂಡ್ ನಾನ್ ವರ್ಕಿಂಗ್ ವುಮೆನ್ ಅಂತ. ನಮ್ಮಲ್ಲಿ ಎಕ್ಸ್ಪೆಷಲಿ ನನ್ನ ಗೃಹಿಣಿಗಳು ಮನೆಯಲ್ಲಿರೋರ್ಗೆ ಯೋಚನೆ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಏನ್ ಮಾಡ್ಬಿಡ್ತಾರೆ, ಮಕ್ಳಿಗಿರ್ಲಿ ಗಂಡಂಗಿರ್ಲಿ ಅವ್ರಿಗಿರ್ಲಿ ಇವ್ರಿಗಿರ್ಲಿ ಅಂದ್ಬಿಟ್ಟು ಅವ್ರ ಆಹಾರ ಪ್ರಮಾಣ ತುಂಬಾನೇ ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಮಕ್ಳಿಗೆ ನಿಮ್ಗೆ ಯಾವ ತರ ಒಂದು ಪೋಷಕಾಂಶ ಯಾರೋ ಕೊಡಕ್ಕೆ ಇಚ್ಛೆ ಪಡ್ತೀರೋ ನೀವು
ಮಾಡ್ಕೊಂಡಿದ್ರೆ ಅದನ್ನ ನಿಲ್ಸಿ ದಯವಿಟ್ಟು ಬೆಳಗ್ಗೆ 8-8:30 ಒಳಗೆ ಆಹಾರ ತಗೊಂಡ್ಬಿಡೋದು ಒಳ್ಳೇದು. ಒಂದು ಟಿಫನ್ ಅಂತ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಹೊತ್ತಿಗೆ ಸುಮಾರು 1-1.5 ಗಂಟೆ ಒಳಗೆ ಊಟ, ತಿರ್ಗಾ ಸಂಜೆ ಒಂದು 5-6 ಗಂಟೆ ಅಷ್ಟೊತ್ತಿಗೆ ನಾವು ಲೈಟ್ ಆಗಿ ಸ್ನಾಕ್ಸ್ ತಗೊಂಡು ರಾತ್ರಿ 8:30-9 ಗಂಟೆ ಊಟ ಮಾಡಿ, ಊಟ ಆದ್ಮೇಲೆ ಒಂದು 2-3 ಗಂಟೆ ಎದ್ದು ಆದಷ್ಟು ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ವಾಕಿಂಗ್ ಮಾಡ್ಕೊಂಡ್ರೆ ಸುಮಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕಮ್ಮಿ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಇವತ್ತಿನ ದಿನ ಗ್ಯಾಸ್ ಟ್ರಬಲ್ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಯಾವ ರೀತಿಯ ಒಂದು ಆಹಾರ ಕ್ರಮವನ್ನ ಜೊತೆಗೆ ಜೀವನ ಕ್ರಮವನ್ನ ಅನುಸರಿಸಬೇಕು ಅಂತ ನೀವು ತಿಳಿಸ್ಕೊಟ್ರಿ, ಇದು ತುಂಬಾ ಒಂದು ಉಪಯುಕ್ತ ಆಯ್ತು ನಮ್ಮ ಮಹಿಳೆಯರಿಗೆ ಅಂತ ಹೇಳ್ತಾ ನಿಮ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಇವತ್ತಿನ ದಿನ ಡಾಕ್ಟರ್ NM ಚಂದ್ರಶೇಖರ್ ಅವರು ಮಹಿಳೆಯರಲ್ಲಿ ಗ್ಯಾಸ್ ಟ್ರಬಲ್ ಜೊತೆಗೆ ಮಹಿಳೆಯರು ಯಾವ ರೀತಿಯ ಒಂದು ಜೀವನ ಕ್ರಮವನ್ನ ಆಹಾರ ಪದ್ಧತಿಯನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಮುಂದಿನ ಸಂಚಿಕೆಯಲ್ಲೂ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಮಹಿಳೆಯರ ಸಮಸ್ಯೆ ಬಗ್ಗೆ ಹಾಗೂ ಮಹಿಳೆಯರ ಅದರಲ್ಲೂ ಹೆಚ್ಚಾಗಿ ಮಹಿಳೆಯರ ಆರೋಗ್ಯ ಸಮಸ್ಯೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ಏನಾದರೂ ಮಾಡು ಸುಮ್ಮನಿರಬೇಡ ಅಂತ ಹೇಳಿದ್ದರ ಹಿನ್ನೆಲೆಯಲ್ಲಿ ನೂರಾರು ಅರ್ಥಗಳು ಲೀನವಾಗಿವೆ. ಏನಾದರೂ ಮಾಡಲೇಬೇಕು ಎಂದು ನಿರ್ಧರಿಸಿಯೇ ನ್ಯೂಟನ್, ಐನ್ಸ್ಟೈನ್ ಇತರ ಮಹಾತ್ಮರು ಅಸಾಧಾರಣ ಸಾಧನೆಗಳನ್ನು ಮಾಡಿದ್ದಾರೆ. ನಾವು ಈ ತರ ಇರೋಣ. ಈ ಮಾತುಗಳಿಂದ ಇಂದಿನ ಅನನ್ಯ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.